ಸೆವೆಂಟೀನ್ ಎ ಆರ್ ನೈನ್ಟೀನಲ್ಲಿ ಏನಿದೆ ಇವತ್ತು ಯಾರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇರ್ತಾರೆ ಅವರು ಏನಾದರೂ ಪ್ರೈಮ ಫೇಷ್ಯಾ ಏನು ಪಾತ್ರ ಇದೆ ಅಂದರೆ ಅವರು ಪ್ರಾಸಿಕ್ಯೂಷನ್ ಮಾಡೋ ಅವಶ್ಯಕತೆ ಇದೆ ಅಂದರೆ ಅವರು ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ತಕ್ಕಂಥದ್ದು. ಖಾಸಗಿ ವ್ಯಕ್ತಿ ದೂರನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ದೂರು ಕೊಟ್ಟಿದ ತಕ್ಷಣ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಏನು ಅವ್ರು ಯಾರು ಊಹಿಸಿ ನೀವು ಆಪಾದನೆ ಮಾಡ್ತಾ ಇದ್ದೀರಾ ನೀವು ಆ ಆಪಾದನೆಯಲ್ಲಿ ಏನಾದರೂ ಉರುಳಿದ್ಯೋ ಇಲ್ವೋ ಅಂತಕ್ಕಂಥ ತನಿಖಾ ಸಂಸ್ಥೆ ತನಿಖೆ ಮಾಡಿದ ಮೇಲೆ ಅದರಲ್ಲಿ ಏನಾದರೂ ಸತ್ಯ ಏನಾದರೂ ಇದೆ ನಾವು ಹೆಚ್ಚಿನ ತನಿಖೆ ಮಾಡಬೇಕು ಅಂತಕ್ಕಂಥ ಒಂದು ಇದಕ್ಕೆ ತೀರ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಕೇಳೋವಂಥದ್ರಲ್ಲಿ ಅರ್ಥ ಇದೆ. ಆದರೆ ಖಾಸಗಿ ವ್ಯಕ್ತಿ ಆ ರೀತಿ ಕೇಳೋವಂಥದ್ರಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ. ಅದರಿಂದ ಇದು ಕೇವಲ ಅವರು ಈ ಒಂದು ರಾಜ್ಯದ ಜನತೆಗೆ ತಪ್ಪು ಸಂದೇಶ ರವಾನಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕಳಂಕರಹಿತವಾಗಿ 45 ವರ್ಷ ರಾಜಕಾರಣ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಏನು ಹೆಸರಿಗೆ ಒಂದು ಕಳಂಕ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಪಕ್ಷ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಹಿಂದೆ ಇವತ್ತು ಒಗ್ಗಟ್ಟಾಗಿ ನಾವೆಲ್ಲರೂ ನಿಂತಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಅವರಿಗೆ ಅವ್ರ ಹೆಸರಿಗೆ ಮಸಿ ಬಳಿತಕ್ಕಂಥದ್ದು ಇರ್ಬೋದು, ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಯಾವುದೇ ಕೆಲಸಕ್ಕೆ ಇವತ್ತು ನಾವು ಅವಕಾಶ ಮಾಡಿಕೊಡಲ್ಲ ಅಂತಕ್ಕಂಥದ್ದಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರ ಒಂದು ಮುಖಂಡತ್ವದಲ್ಲಿ ಇವತ್ತು ನಾವೆಲ್ಲರೂ ಮುಖ್ಯಮಂತ್ರಿಗಳ ಬೆನ್ನಿಗೆ ಇದ್ದೀವಿ ಅಂತಕ್ಕಂಥದ್ದು ನೀವು ಮೊನ್ನೆ ನೋಡಿದಂಥ ನಮ್ಮ ಕಾರ್ಯಕ್ರಮಗಳ ಇವೇ ಸಾಕ್ಷಿ. ಸರ್, ಮತ್ತೆ ನಮ್ಮ ಯೂನಿವರ್ಸಿಟಿಗೆ ಬಂದರೆ ಈ ಗುಲ್ಬರ್ಗ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಬಗ್ಗೆ ಏನೇನು ಆಪಾದನೆಗಳು